ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವ್ಲಾಗ್ ಬಂದು ಮಂಡೇ ವ್ಲಾಗ್ ಆಗಿರುತ್ತೆ, ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದ್ರಿಂದ. ಈ ವಿಡಿಯೋದಲ್ಲಿ ನಾನು ಎಲ್ಲೋಗಿದ್ದೆ, ಏನು ಮಾಡಿದ್ದೆ ಅಂತ ತೋರಿಸ್ತೀನಿ ಖಂಡಿತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಮಂಡೇ ಹೇಳ್ದಂಗೆ ಡಾಲಿ ಇದ್ದಾನೆ ನನ್ನ ಮನೆಗೆ ಅಂತ ತೋರಿಸಿದ್ದೆ. ಅವನಿಗೆ ಸ್ವಲ್ಪ ಗಾಯ ಮಾಡ್ಕೊಂಡಿದ್ದಾನೆ, ಕ್ಲಿನಿಕ್ ಕರ್ಕೊಂಡೋಗ್ಬೇಕಂತಲೂ ಹೇಳಿದ್ದೆ. ಖಂಡಿತ ಅವನ್ನ ಹಿಂಗೆ ಕ್ಲಿನಿಕ್ ಕರ್ಕೊಂಡೋಗ್ತಾ ಇದ್ವಿ ಮಂಡೇ ಮಾರ್ನಿಂಗ್. ಇದು ತುಂಬ ಬ್ಲೆಡ್ ಹೋಗ್ತಿತ್ತು ಅವನಿಗೆ, ಕೊಡುವುದಾಗೆಲ್ಲ ಮುಖನ ಕಿವಿಲಿ ಎಂತಿರೋದ್ರಿಂದ ಏನಾಗುತ್ತೆ, ಬ್ಲೆಡ್ ಫುಲ್ಲು ಹರಡುತ್ತೆ. ಅಲ್ಲಿ ಮನೇಲಿ ಒಳಗಡೆ ಕಟ್ಟಾಕಿದ್ರೆ ಅವನದು ಇಲ್ಲಿ ಹಣೆ ಮೇಲೆಲ್ಲ ಆಗಿದೆ, ಕತ್ತಡೆ ಎಲ್ಲ ಆಗ್ಬಿಡುತ್ತೆ ಕಿವಿ ಕೊಡುವುದಾಗೆ ಹಿಂಗೆ. ಅದಕ್ಕೆ ಇನ್ನೇ ನೋಡ್ತೀವಿ ಅಂದಂಗೆ ಆಚೆ ಕಟ್ಟಿದ್ವಿ. ಪಾಪ ನೋಡೋಕ್ಕಾಗ್ತಾ ಇರಲಿಲ್ಲ, ಪಾಪ ನೋಡಿ ಕಣ್ಣಲ್ಲೆಲ್ಲ ನೀರು ಬರ್ತಿದೆ, ತುಂಬ ಪೇನ್ ಆಗ್ತಿತ್ತೇನೋ ಅನಿಸುತ್ತೆ. ಪೇನ್ ಆಗಿದ್ರೇ ಅವನಿಗೆ ಹಿಂಗೆ ಕೊಡೋದು ಅನಿಸುತ್ತೆ. ಅವನು ಕರ್ಕೊಂಡೋಗಿದ್ವಿ ಕ್ಲಿನಿಕ್ಕಿಗೆ, ಅವ್ರು ಏನು ಹೇಳಿದ್ರು ಅಂದರೆ ಏನಾನ ಮಾಡ್ಕೊಂಡಿದ್ನ, ಏನಾನ ಊದ್ಕೊಂಡು ಹೊಡ್ಕಂತ ಅಂತೆಲ್ಲ ಕೇಳಿದ್ರು. ಬಟ್ ಏನು ಆ ಥರ ಏನಾಗಿರಲಿಲ್ಲ, ಅವನು ಅದು ಏನು ಮಾಡ್ಕೊಂಡೋ ಗೊತ್ತಿಲ್ಲ, ಅದು ಮೇಲೆ ಆಗ್ತಿಲ್ಲ. ನಾವು ಏನೇನೋ ಟ್ರೈ ಮಾಡಿದ್ವಿ, ಏನೇನೋ ಇಟ್ಟಿಲ್ಲ, ಬಟ್ ಅವನಿಗೆ ಮೇಲೆ ಆಗ್ತಾ ಇರಲಿಲ್ಲ ಅಂತಲೇ ಕ್ಲಿನಿಕ್ ಕರ್ಕೊಂಬಂದ್ವಿ. ಅವರು ಸರಿ ಅಂದ್ಬಿಟ್ಟು ಫೀವರ್ ಏನಿಲ್ಲ ಅಂದ್ಬಿಟ್ಟು ನೋವಿಗೆ ಮತ್ತು ಬ್ಲಡ್ ನಿಲ್ಲಕ್ಕೆಲ್ಲ 3 ಇಂಜೆಕ್ಷನ್ ಹಾಕಿದ್ರು. ಹಾಕ್ಸ್ಕೊತಾ ಇರಲಿಲ್ಲ ಅಂದ್ಬಿಟ್ಟು ಅಲ್ಲೇ ಮಾಸ್ಕ್ನ ತಗೊಂಡು ಮಾಸ್ಕ್ ಹಾಕ್ಬಿಟ್ಟು ಇಟ್ಕೊಂಡಿದ್ವಿ ಹಾಕಿಸ್ಕೊಂಡಾವಾಗ. ಹಾಗೆ ನೋಡಿ 3 ದಿವಸ ಅಂದ್ಬಿಟ್ಟು ಒಂದು ಸ್ಪ್ರೇ ಕೊಟ್ಟಿದ್ರು ಗಾಯ ಅದು ಒಣಗಕ್ಕೆ ಅಂದ್ಬಿಟ್ಟು ಒಂದು ಸ್ಪ್ರೇ ಕೊಟ್ಟರು. ಅದು ಮಾರ್ನಿಂಗು ನೈಟು ಸ್ಪ್ರೇ ಮಾಡಿ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದನ್ನು ಹಾಕಿ ಅಂತ ಕೊಟ್ಟರು. 3 ದಿವಸ ನೋಡಿ ಆಮೇಲೂ ಏನೆಲ್ಲ ನಿಲ್ಲಿಲ್ಲ ಅಂದರೆ ಅದು ನರ್ವ್ ಏನಾರ ಇದಾಗಿದೆ, ಕಟ್ಟಾಗಿದೆ ಅಂತಂದರೆ ಹಾಗೆ ಡ್ರಾಪ್ ಡ್ರಾಪ್ ಬ್ಲೆಡ್ ಹೋಗುತ್ತೆ, ಕರ್ಕೊಂಬನ್ನಿ ಸ್ಟಿಚ್ ಹಾಕ್ಬೋದು ಅಂತ ಹೇಳಿದ್ರು. ಅವನಿಗೆ ನೋಡಬೇಕು ಏನಾಗುತ್ತೆ ಅಂತ. ಇವಾಗ ಸ್ವಲ್ಪ ಬೆಟರ್ ಆಗಿದ್ದಾನೆ, ನೋಡೋಣ. ಹಾಗೆ ಏನಾನ ಇದ್ದರೆ ಮತ್ತೆ ಕ್ಲಿನಿಕ್ ಕರ್ಕೊಂಡು ಹೋಗಬೇಕು. ಸರಿ ಅಂದ್ಬಿಟ್ಟು ಅವ್ನು ನಾವು ಮನೆಗೆ ಬಂದು ಊಟ ಮಾಡೋಣ ಅಂದ್ಬಿಟ್ಟು ಬಜ್ಜಿ ಮಾಡ್ಕೊಂಡಿದ್ದೆ. ಆದರೆ ಏನು ಬಜ್ಜಿ ಅಂದ್ಬಿಟ್ಟು ಹೇಳ್ತೀನಿ, ತುತ್ತಿರೇಕಾಯಿ ಅಂತ ಬರುತ್ತಲ್ಲ ಅದರಲ್ಲಿ ಬಜ್ಜಿ ಮಾಡಿದ್ದೆ. ಇದು ಬಂದು ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದ ನೆನಪು, ಅಮ್ಮ ಬೆಳೆದಿದ್ರು ನಮ್ಮಮ್ಮ. ಅಮ್ಮ ಅವಾಗೆಲ್ಲ ಮಾಡಿಕೊಡೋದು, ನನಗೆ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ಬಜ್ಜಿ ಮಾಡೋದು ಅಂದರೆ. ಇವರು ಇಲ್ಲೇ ಪಕ್ಕದ ಮನೆ, ನಮ್ಮ ಮನೆ ಪಕ್ಕದ ಮನೆಯವರು ಬೆಳೆದಿದ್ರು ಅಂದ್ಬಿಟ್ಟು ನಮಗೆ ಕೊಟ್ಟಿದ್ದರು. ಅದರಲ್ಲಿ ನಾನು ಸಾಂಬಾರು ಮಾಡಿದ್ದೆ, ತುಪ್ತಿರೇಕಾಯಲ್ಲಿ ಸಾಂಬಾರು ಮಾಡು ಅಂತ ಹೇಳಿದರು ಅಮ್ಮ. ಸರಿ ಅಂದ್ಬಿಟ್ಟು ಸಾಂಬಾರು ಮಾಡಿದ್ದೆ ಮಸಾಲೆಗೆ. ಬಟ್ ಅದನ್ನ ನಿಮಗೆ ರೆಸಿಪಿ ತೋರಿಸಿಲ್ಲ, ಇನ್ನೊಂದು ಟೈಮ್ ಯಾವಾಗನ ಖಂಡಿತವಾಗ್ಲೂ ತೋರಿಸ್ತೀನಿ. ಸರಿ ಅಂದ್ಬಿಟ್ಟು ಇದರಲ್ಲಿ ತುಪ್ತಿರೇಕಾಯಲ್ಲಿ ಬಜ್ಜಿ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಒಂದು ಎತ್ತಿಕ್ಕಿದ್ದೆ ಎಳೆಕಾಯಿ, ನನಗೆ ತಿನ್ನಬೇಕು ಅಂತ ತುಂಬ ಇಷ್ಟ, ಅದಕ್ಕೇ ಎತ್ತಿಕ್ಕಿದ್ದೆ ಒಂದೇ ಒಂದು ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು, ಇನ್ನೇನು ಹಾಕಿರಲಿಲ್ಲ. ಅದಕ್ಕೆ ಕಡಲೆ ಹಿಟ್ಟು, ಉಪ್ಪು, ಅರಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಸೋಡಾ ಹಾಕಿ ಮಾಮೂಲಿ ನಾವು ಬಜ್ಜಿಗೆಲ್ಲ ಹೇಗೆ ಹಿಟ್ಟು ಕಲ್ಸ್ಕೊತೀವೋ ಹಾಗೆ ಕಲಸ್ಕೊಂಡು ಮಾಡಿದೆ. ಒಂದೊಂದು ಎಣ್ಣೆ ಕಾಯ್ಕಿಕ್ಕಿ ಎಣ್ಣೆಲಿ ಒಂದೊಂದೇ ಹೆಜ್ಜಿ ಹೆಜ್ಜಿ ಬಿಡೋದು ಅಷ್ಟೇ, ಮಾತ್ರ ಸೂಪರಾಗಿ ಬಂದಿತ್ತು, ನನಗೆ ಸಖತ್ ಇಷ್ಟ ಆಯಿತು. ಒಂದೇ ಎತ್ತಿಕ್ಕಿದ್ದೆ ಚಿಕ್ಕದು, ಚೆನ್ನಾಗಿತ್ತು ಅಮ್ಮ ಹೇಳ್ತಾ ಇದ್ದು. ಮತ್ತು ಎಲ್ಲರಿಗೂ ಮಾಡಬೇಕಲ್ವಾ ಮತ್ತೆ ಅಂದ್ಬಿಟ್ಟು, ನಾನು ಹೇಗೆ ಬರುತ್ತೋ ಏನೋ ಫಸ್ಟ್ ಟೈಮ್ ಮಾಡೋದು, ಆಮೇಲೆ ಒಂದೊಂದು ಕಾಯಿ ಕಸರೆ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಫಸ್ಟು ನೋಡೋಣ, ಟ್ರೈ ಮಾಡೋಣ, ಆಮೇಲೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಇಸ್ಕೊಂಡು ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ. ಸಖತ್ತಾಗಿತ್ತು. ಓಕೆ ಅಂದ್ಬಿಟ್ಟು ಅಲ್ಲಿಂದ ಅಮ್ಮ ಸ್ಕೂಲಿಗೆ ಪೇರೆಂಟ್ಸ್ನ ಕರೆದಿದ್ದರು ಮಾಸ್ಕರ್ಡ್ಗೆ ಸಿಗ್ನೇಚರ್ ಹಾಕೋಕ್ಕೆ. ಸರಿ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ, ಅಮ್ಮನಿಗೆ ಹಾಗೆ ಸ್ಕೂಲಿಂದ ಕರ್ಕೊಂಬರಂಗೆ ಹೋಗುತ್ತೆ ಅಂದ್ಬಿಟ್ಟು 2:00 ಫೋರ್ ಓ ಕ್ಲಾಕಿಗೆ ಹೇಳಿದ್ರು ಪೇರೆಂಟ್ಸ್ ನಂಬರಕ್ಕೆ. ನಾವು 3:30 ಆಗೋಗಿತ್ತು. ಚಿನ್ಮಯಿಗೆ ಊಟ ಎಲ್ಲ ಮಾಡಿಸಿ ಅವನ್ನ ಮಲಗಿಸಿ ಹೋಗೋಷ್ಟರಲ್ಲಿ 3:30 ಆಗಿತ್ತು. ಯಾವಾಗಲೂ 3:00 ಹೋಗಿ ಕರ್ಕೊಂಬರ್ತಿದ್ವಿ, ಈ ಸಲ ಲೇಟ್ ಆಗೋಯಿತು. ಏನಿಲ್ಲ, 4:00ವರೆಗೂ ಟೈಮ್ ಇರುತ್ತಲ್ಲ ಅಂದ್ಬಿಟ್ಟು ನಾನೇ ಸ್ವಲ್ಪ ಲೇಟಾಗಿ ಹೋಗೋಣ ಓಕೆ ಅಂದ್ಬಿಟ್ಟು 3:30 ಆಗಿತ್ತು ಹೋಗಿ. ಮ್ಯಾಮ್ ಹೇಳ್ತಾಯಿದ್ರು ಯಾಕೆ ಈ ಸಲ ಸೆಕೆಂಡ್ ಬಂದಿದ್ದಾಳೆ ಅಂತೆಲ್ಲ ಹೇಳ್ತಾಯಿದ್ರು. ಫಸ್ಟ್ ಬರ್ತಿದ್ಲು, ಸ್ವಲ್ಪ ಡಲ್ ಆಗ್ತಿದ್ದಾಳೆ, ಪ್ರಾಕ್ಟೀಸ್ ಕೊಡ್ತಿಲ್ವಾ ಮನೆಯಲ್ಲಿ ಅಂತೆಲ್ಲ ಕೇಳಿದ್ರು. ಇಲ್ಲ ಮ್ಯಾಮ್, ಹಾಗೇನಿಲ್ಲ, ಕೊಡ್ತಾ ಇದ್ದೀವಿ, ಬಟ್ ಅವಳೆ ಸ್ವಲ್ಪ ಮರಿತಿದ್ದಾಳೆ ಯಾಕೋ ಅಂತೆಲ್ಲ ಹೇಳಿ, ಸರಿ ಓಕೆ ನೆಕ್ಸ್ಟ್ ಪ್ರಿಪ್ರೇಟ್ರಿ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಕೊಡು ಅಂದ್ಬಿಟ್ಟು ಇದನ್ನೆಲ್ಲ ಪ್ರಾಕ್ಟೀಸ್ ಕೊಡು ಚೆನ್ನಾಗಿ ಅಂತ ಹೇಳ್ತಾಯಿದ್ರು. ನಾನು ಈ ಸಲ ನೋಡಿ ಇವತ್ತು ಬರೆಸಿದ್ದೀನಿ, ಚೆನ್ನಾಗೆಲ್ಲ ಬರೆದಿದ್ದಾಳೆ ಅಂದ್ಬಿಟ್ಟು ಅವಳ ಕೈಯಲ್ಲಿ ಅಲ್ಲೇ ಎಲ್ಲ ಸ್ಪೆಲ್ಲಿಂಗ್ ಹೇಳಿಸ್ತಾಯಿದ್ರು. ಓಕೆ ಅಂದ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಮಾಸ್ಕ್ ಕಾರ್ಡ್ಗೆಲ್ಲ ಸಿಗ್ನೇಚರ್ ಹಾಕಿ
ಅಲ್ಲಿಂದ ಅಮ್ಮನ ಕರ್ಕೊಂಡು ಹಾಗೆ ನಾವು ಮನೆಗೆ ಬಂದ್ವಿ. ಅವಳನ್ನ ಯಾವಾಗಲೂ ಗಾಡಿಲೇ ಕರ್ಕೊಂಬರೋದು ಸ್ಕೂಲಿಂದ, ಇಲ್ಲಿಂದ ನಮ್ಮನೆಯಿಂದ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸರಿ ಓಕೆ ಅಂದ್ಬಿಟ್ಟು ನಾವು ಸಂಡೇ ರೇಷನ್ ತರ ಅಂತ ಹೋಗಿದ್ವಲ್ಲ, ಅವರು ರೇಷನ್ನ ಮಂಡೆ ತಂದು ಕೊಟ್ಟರು. ಹಾಗೆ ವಿಡಿಯೋ ಮಾಡಿಕೊಂಡೆ. ಅವರೇ ನಾವು ಫಸ್ಟ್ ಫ್ಲೋರಲ್ಲಿ ಇರೋದು, ಪಾಪ ಅವರೇ ಎಲ್ಲ ತಂದು ಮೇಲೆ ಕೊಡ್ತಾರೆ, ಇಷ್ಟು ಐಟಮ್ಸನ್ನು ಸಹ ತಂದುಕೊಟ್ರು. ತಂದುಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರೆಲ್ಲ ಹೇಳಿ, ನಾನು ಹೇಳ್ತಾ ಇದ್ದೆ, ಅವರೆಲ್ಲ ಚೆಕ್ ಮಾಡಿಕೊಟ್ರು. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಅವತ್ತು ಅಮ್ಮ ಅವತ್ತು ನೈಟು ಅವ್ರ ಅಪ್ಪ ವಿಡಿಯೋ ನೋಡ್ತಾ ಇದ್ರೆ, ಕರಿಮಣಿ ಮಾಲೀಕನ್ನ ನಾನೆಲ್ಲ ಅಂತ ಸಾಂಗ್ ಗೊತ್ತಾಯ್ತು, ಅದಕ್ಕೆ ಡ್ಯಾನ್ಸ್ ಆಡ್ತಾ ಇದ್ಲು. ಹಾಗೆ ವಿಡಿಯೋ ಮಾಡಿಕೊಂಡೆ. ಅವ್ರಿಗೆ ಡ್ಯಾನ್ಸ್ ಅಂದರೆ ಇಷ್ಟ ನೋಡಿ, ಹೆಂಗೆ ಕುಣಿತಾಳೆ, ಫುಲ್ಲು ಟಪಂಗುಚ್ಚೆ ಅವಳು. ಯಾವಾಗ ಸ್ಕೂಲ್ಡಲ್ಲಿ ಡ್ಯಾನ್ಸಿಗೆ ಹಾಕಿದ್ವಿ ಆವಾಗ ಟಾಪಲ್ಲೇ ನಿಲ್ಸಿದ್ರು, ಚೆನ್ನಾಗಿ ಆಡ್ತಾಳೆ, ಸಖತ್ತಾಗಿ ಆ್ಯಕ್ಷನ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಟಾಪಲ್ಲೇ ನಿಲ್ಸಿ ಅವ ಮ್ಯಾಮ್ ಯಾವಾಗಲೂ ಹೇಳೋರು, ರಿಯಾಕ್ಷನ್ ಎಲ್ಲ ಚೆನ್ನಾಗಿದೆ ಅವಳದು ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಅದು ಮಾತ್ರ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕರಿಮಣಿ ಮಾಲೀಕ ನೀನಲ್ಲ.